ಸಿಎಲ್ಪಿ ಮೀಟಿಂಗ್ ಕೂಡ ಮುಗ್ದಿದೆ. ಈ ಮೀಟಿಂಗ್ ನ ಸಾರಾಂಶ ಇಷ್ಟೇ, ಎಲ್ಲರನ್ನೂ ಕೂಡ ನೀವು ಬಿಜೆಪಿ ಆಪರೇಷನ್ ಕಮಲಕ್ಕೆ ಒಳಗಾಗಬೇಡಿ ಅನ್ನುವಂತಹ ಸಂದೇಶವನ್ನ ನೀಡುವಂತಹ, ಎಚ್ಚರಿಕೆಯನ್ನ ನೀಡುವಂತಹ ಒಂದು ಮೀಟಿಂಗ್ ಆಗಿತ್ತು. ಸಭೆಯಲ್ಲಿ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಆಪರೇಷನ್ ಕಮಲಕ್ಕೆ ಒಳಗಾಗಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಆಮಿಷಕ್ಕೆ ಬಲಿಯಾದ್ರೆ ಪಕ್ಷದಿಂದ ಅಮಾನತಾಗ್ತೀರಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನೀಡಿ. In the legislature womb, it speaks of a meeting being convened today. I am unable to attend the meeting since I am unwell, not able to travel. My absence may be excused. This is the letter written by Mr. Jadhav. ಆಮೇಲೆ ನಾಗೇಂದ್ರ, ಬಳ್ಳಾರಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ನಾಗೇಂದ್ರ ಅಂತೇಳಿ ಅವರು ವೇಣುಗೋಪಾಲ್ ಅವರಿಗೆ ಈಗ ಕೆಲವು ಗಂಟೆಗಳ ಹಿಂದೆ ಮಾತನಾಡಿದ್ದಾರೆ, ನನಗೆ ಮೀಟಿಂಗ್ ಬರಲಿಕ್ಕಾಗಲ್ಲ, ಕೋರ್ಟ್ನಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ, ನಾನು ಉದ್ದೇಶಪೂರ್ವಕ ಹೋಗಿ ಅರ್ಜೆಂಟ್ ಆಗಿಲ್ಲ ಅಂತೇಳಿ ಅವರು ಕೂಡ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ರು. ಇನ್ನಿಬ್ರು ಯಾರು ಮಾತಾಡಿಲ್ಲ, ಇನ್ನಿಬ್ರು ಮಾತಾಡಿಲ್ಲ. ಒಬ್ರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾರು ಸರ್ ಯಾರು ಸರ್ ಅಂತ. ಒನ್ ಇಸ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ, ದಿ ಅನದರ್ ಇಸ್ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂಯನ್ಸಿ. ಇವರಿಬ್ರು ಏನು ಹೇಳಿಲ್ಲ. ನಾನು ಏನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನು ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದು ಸಾರಿ. ಅವ್ರ ಪತ್ರ ಜಿನೈನ್ ಆಗಿದೆಯಾ ಇಲ್ವಾ, ಜಿನೈನ್ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಇಲ್ಲ ಅನ್ನೋದು ಕೂಡ ವೆರಿಫೈ ಮಾಡ್ತೀವಿ. ಆಮೇಲೆ ನಾಗೇಂದ್ರ ಅವ್ರ ಸ್ಟೇಟ್ಮೆಂಟ್ನು ಕೂಡ ವೆರಿಫೈ ಮಾಡ್ತೀವಿ. ಇದಾದ್ಮೇಲೆ ಇನ್ನಿಬ್ರು ಇವ್ರ ನಾಲ್ಕು ಜನಕ್ಕೂ ಕೂಡ ಒಂದು ಅವರ ಎಕ್ಸ್ಪ್ಲನೇಷನ್ ಅಬ್ಸೆಂಟ್ ಆಗಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿ ನಾನು ನೋಟಿಸ್ ಕೂಡ ಕೊಡ್ತೀನಿ. ಆಸ್ ಎ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ ಐ ಆಮ್ ಇಶ್ಯೂಯಿಂಗ್ ನೋಟಿಸಸ್ ಅಂಡ್ ಸೀಕ್ ದರ್ ಎಕ್ಸ್ಪ್ಲನೇಷನ್. ಅವರ ಎಕ್ಸ್ಪ್ಲನೇಷನ್ ಬಂದ್ಮೇಲೆ ನಾವು ಅದನ್ನು ನೋಡ್ಬಿಟ್ಟು ಮುಂದಿನ ನಮ್ಮ ಪಾರ್ಟಿ ಹೈಕಮಾಂಡ್ನವ್ರ ಜೊತೆ ಮತ್ತೆ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಮುಂದಿನ ಕ್ರಮ ಯೋಚನೆ ಮಾಡ್ತೀವಿ. ಇದು ಒಂದು ಈ ವಿಶೇಷ ಸಭೆ ಕರೆದದ್ದು ಯಾಕಪ್ಪ ಅಂತಂದ್ರೆ, ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ತು ಬಿದ್ದೋಯ್ತದೆ, ನಾಳೆ ಬಿದ್ದೋಯ್ತದೆ, ಬಾಂಬೆಗೆ 14 ಜನ MLAಗಳು ಹೊರಟೋಗ್ಬಿಟ್ಟಿದ್ದಾರೆ, ಕೆಲವರು ದಾರಿನಲ್ಲಿದ್ದಾರೆ, ಕೆಲವರು ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ, ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ತರ ಎಲ್ಲ ಪ್ರತಿ ದಿನ ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ದು ಇದೆಲ್ಲ ಸುಳ್ಳು, ಯಾವ MLAಗಳು ಕೂಡ BJP ಜೊತೆ ಹೋಗಿಲ್ಲ, BJP ಅವರೇ ಇದನ್ನ ಹುಟ್ಟಾಕ್ತಾ ಇದ್ದಾರೆ, BJP ಅವರೇ ತಪ್ಪು ಮಾಹಿತಿಗಳನ್ನ ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದ. ಈಗ ಅದು ಬಹುತೇಕ ಸತ್ಯ ಆಗಿದೆ, ಯಾಕಂದ್ರೆ ಇವ್ರ ನಾಲ್ಕು ಜನ ಬಿಟ್ಟು ಇನ್ನು ಬಾಕಿ ಎಲ್ಲ MLAಗಳು ಕೂಡ ಇವತ್ತು ಅಟೆಂಡ್ ಆಗಿದ್ದರು. ಆಲ್ 76 ಫಿಸಿಕ್